ಇದು ನೈಡೆಕ್ ಫೀಟಲ್ ಮಾನಿಟರ್ ಅಂಥೇಳಿ, ಎಫ್ ಎಮ್ 150 ಅಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿರ್ತೀವಿ, ಫೀಟಲ್ ಮೆಟರ್ನಲ್ ಮಾನಿಟರ್ ಅಂಥೇಳಿ. ಇದು ನಮ್ಮದು ಎಫ್ ಎಮ್ 150 ಅನ್ನೋದು ನಮ್ಮ ಪ್ರಾಡಕ್ಟ್ ಮಾಡಲ್ ಹೆಸರು ನಂಬರ್ ಅಂಥೇಳಿ. 150 ಪ್ಲಸ್ ಅನ್ನೋದು ಟ್ವಿನ್ಸ್ ಪ್ರೋಬ್ ಆಪ್ಷನ್ ಇರುತ್ತೆ, 150 ಅನ್ನೋದು ಸಿಂಗಲ್ ಪ್ರೋಬ್ ಆಪ್ಷನ್ನು. ಇದರಲ್ಲಿ ಮೇನ್ ಕನೆಕ್ಷನ್ಸ್ ಏನೇನು ಬರುತ್ತೆ ಅಂದರೆ, ಮಾರ್ಕಿಂಗ್ ಪ್ರೋಬು, ಎಫ್ ಎಚ್ ಆರ್ ಪ್ರೋಬು, ಎಫ್ ಎಚ್ ಆರ್ 1, ಎಫ್ ಎಚ್ ಆರ್ 2 ಅಂದರೆ ಟ್ವಿನ್ ಬೇಬೀಸ್ ಏನಾದರೂ ಇದ್ದಾಗ ಟ್ವಿನ್ ಪ್ರೋಬು ಅಡಿಷ್ನಲ್ ಆಪ್ಷನ್ ಕೊಟ್ಟಿರ್ತೀವಿ, ಅದನ್ನು ನೀವು ಬೇಕಾದಾಗ ಎನೇಬಲ್ ಮಾಡ್ಕೋಬೋದು. ಮತ್ತು ಟೋಕೋ, ಈ ಮೂರು ಆಪ್ಷನ್ ಕೊಟ್ಟಿದ್ದೀವಿ. ಇದು ಮೂರು ಫಂಕ್ಷನ್ ಪ್ರೋಬ್ಸ್ ಬಂದಿರುತ್ತೆ, ಕನೆಕ್ಷನ್ ಪ್ರೋಬ್ಸ್ ಎಲ್ಲ. ಇದು ಒಂದು ಮಾರ್ಕಿಂಗ್ ಪ್ರೋಬ್ ಬಂದು ನಿಮಗೆ ಆಡಿಯೋ ಜ್ಯಾಕ್ ಥರ ಬರುತ್ತೆ, ಇದು ಜಸ್ಟ್ ಮೊಬೈಲಲ್ಲಿ ಕನೆಕ್ಷನ್ ಕೊಡೋ ಥರ ಕನೆಕ್ಟ್ ಮಾಡ್ತೀರ ಅಷ್ಟೇ. ಇನ್ನೊಂದು ಎಫ್ ಎಚ್ ಆರ್ ಪ್ರೋಬು, ಎಫ್ ಎಚ್ ಆರ್ ಪ್ರೋಬಲ್ಲಿ ಇಲ್ಲೊಂದು ನಾಚ್ ಸಿಗುತ್ತೆ ನಿಮಗೆ, ಸಿಂಗಲ್ ನಾಚು ಅಲ್ಲೂ, ಮತ್ತು ಇಲ್ಲಿ ಇಂಟರ್ನಲ್ ಪಿನ್ನಲ್ಲೂ ಸೇಮ್ ಒಂದು ಸ್ಲಾಟ್ ಇರುತ್ತೆ, ಅದ್ರ ಮೂಲಕವೇ ನೀವು ಪಿನ್ ಕನೆಕ್ಟ್ ಮಾಡಬೇಕು. ಮಾಡಿ ಮಾಡಿದ್ರೆ ಕ್ಲಿಕ್ ಸೌಂಡ್ ಒಂದು ಬರುತ್ತೆ, ಅದು ಬಂದಿದ್ದರೆ ಕ್ಲಿಕ್ ಕನೆಕ್ಟ್ ಆಗಿದೆ ಅಂತೇಳಿ. ಮತ್ತು ಅದೇ ಥರ ನಿಮಗೆ ಟೋಕೋ ಪ್ರೋಬು, ಟೋಕೋ ಪ್ರೋಬಲ್ಲು ಸೇಮ್ ನಾಚ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿ. ನೀವೇನಾದರೂ ಇಂಟರ್ ಚೇಂಜ್ ಮಾಡಿ ನೀವು ಬೇರೆ ಥರ ಕನೆಕ್ಟ್ ಮಾಡ್ತೀನಿ ಅಂತ ಹೋದಾಗ ಒಳಗಡೆ ಇರೋ ಪಿನ್ ಡ್ಯಾಮೇಜ್ ಆಗುತ್ತೆ. ಮತ್ತು ನೀವು ಪೇಷಂಟ್ ಕನೆಕ್ಟ್ ಮಾಡಿದಾಗ ಮಾಡಿದ್ಮೇಲೆ ಕೇಬಲ್ನ ಒಂಚೂರು ಫ್ರೀ ಕೊಡಿ, ತುಂಬ ಇಳಿಯೋಕೆ ಹೋದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ನೆಕ್ಸ್ಟು ತ್ರೀ ಪ್ರೋಬ್ಸ್ ಏನೇನಿದೆ, ಮಾರ್ಕಿಂಗ್ ಪ್ರೋಬ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಬೈ ಇದ್ದಾಗ, ಅದನ್ನು ನಾವು ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಅಂತ ಕೊಟ್ಟಿದ್ವಿ ಸೈಡಲ್ಲಿ. ಯಾವುದೇ ಕಾರಣಕ್ಕೂ ಟೇಬಲ್ ಮೇಲೆ ಇಡಬೇಕಾಗಿಲ್ಲ, ಸಪ್ರೇಟ್ ಮೌಂಟಿಂಗ್ ಕೊಟ್ಟಿರ್ತೀವಿ. ಈ ರೀತಿ ನಿಮ್ಮ ಮೌಂಟ್ ಆಗಿರುತ್ತೆ. ಹಿಂದುಗಡೆ ಪವರ್ ಸಪ್ಲೈ ಕನೆಕ್ಷನ್ ಬರುತ್ತೆ, ಮತ್ತು ವಿ ಜಿ ಎ ಕನೆಕ್ಟ್ ಅಂತ ಹೇಳಿ. ವಿ ಜಿ ಎ ಕನೆಕ್ಟ್ ಅಂದರೆ ನಿಮ್ಮದು ಯಾವುದೋ ಮಾನಿಟರ್ ಇದ್ದರೆ ಡಿಸ್ಪ್ಲೇ ಏನಾದರೂ ಬರಬೇಕು ಟಿ ವಿಲಿ ಕನೆಕ್ಟ್ ಮಾಡಬೇಕು ಅಂದಾಗ, ಇಲ್ಲಿ ವಿ ಜಿ ಎ ಟು ಟಿ ವಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಚಿಕ್ಕ ಡಿಸ್ಪ್ಲೇ ಕಾಣ್ತಾ ಇರೋದು, ಅಲ್ಲಿ ದೊಡ್ಡ ಡಿಸ್ಪ್ಲೇದಲ್ಲಿ ವ್ಯೂ ಮಾಡ್ಬೋದು. ಮತ್ತು ಡಿಸ್ಪ್ಲೇನ ಹಾರಿಜಾಂಟಲ್ ವ್ಯೂ, ಫ್ರಂಟ್ ವ್ಯೂ ನೋಡಿದಾಗ ಈ ಥರ ಕ್ಲೋಸ್ ಕೆಳಗಡೆ ಡೌನ್ ಆಗಿದ್ರೆ ನೋಡೋಕ್ಕಾಗ್ದಿದ್ದಾಗ ಇಲ್ಲಿ ಒಂದು ಪುಷನ್ ಕೀ ಕೊಟ್ಟಿರ್ತೀವಿ, ಇದು ಓಪನ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ತಗೋಬೋದು, ಜಾಸ್ತಿ ಮೂಮೆಂಟ್ ಮಾಡೋಂಗಿಲ್ಲ. ಇಷ್ಟು ಮ್ಯಾಕ್ಸಿಮಮ್, 90 ಡಿಗ್ರಿವರೆಗೂ ಆಗಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮೂವ್ ಮಾಡಿ ಇಟ್ಕೋಬೋದು. ಮೇನ್ ಬಟನ್ಸ್ ಏನೇನು ಬರುತ್ತೆ ಅಂದರೆ, ಪವರ್ ಆನ್ ಆ್ಯಂಡ್ ಆಫ್ ಬಟನ್ನು, ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಪೇಷಂಟ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಅಲಾರಾಮ್ ಸೈಲೆನ್ಸ್ ಮಾಡೋದು, ಆಟೋ ಜೀರೋ ಅಂದರೆ ಫ್ರೀಸ್ ಸ್ಕ್ರೀನ್ ಫ್ರೀಸ್ ಮಾಡ್ಬೋದು. ಮತ್ತು ಮಾರ್ಕಿಂಗ್ ಪ್ರೋಬ್ ಅಂದರೆ ಪೇಷಂಟ್ ಮಗು ಮೂಮೆಂಟ್ ಇದ್ದಾಗ, ಪೇಷಂಟ್ ಮಾರ್ಕಿಂಗ್ ಮಾಡಿಲ್ಲ ಅಂದಾಗ ನೀವು ಮಾರ್ಕ್ ಮಾಡೋಂಥ ಆಪ್ಷನ್ ಕೊಡ್ಬೋದು. ಮತ್ತು ಪ್ರಿಂಟಿಂಗ್, ಪೇಪರ್ ಪ್ರಿಂಟಿಂಗ್ ಆಪ್ಷನ್ನು. ಚಾನಲ್ ಅಂದರೆ ಎಫ್ ಎಚ್ ಆರ್ 1, ಎಫ್ ಎಚ್ ಆರ್ 2 ಟ್ವಿನ್ಸ್ ಪ್ರೋಬ್ ಚಾನಲ್ ಕೊಟ್ಟಾಗ ನೀವು ಎಫ್ ಎಚ್ ಆರ್ ಚಾನಲ್ ಚೇಂಜ್ ಮಾಡ್ಕೋಬೋದು. ಮತ್ತು NIBP ಆಪ್ಷನ್ ಇದೆ, ಅದು ಅಡ್ವಾನ್ಸ್ ಆಪ್ಷನ್ ಕೊಟ್ಟಿದೆ. ಇದು ಬಂದು ಫಂಕ್ಷನ್ ಸ್ಟಾರ್ಟ್ ಸೆಟ್ಟಿಂಗ್ಸ್ ಬಟನ್ಸ್ ಯೂಸ್ ಮಾಡೋದಕ್ಕೆ. ನೆಕ್ಸ್ಟು ಪ್ರಿಂಟ್ ಅಂತ ಹೋದಾಗ, ಪ್ರಿಂಟಲ್ಲಿ ಪೇಪರ್ಸ್ನ ನೀವು ಲೋಡ್ ಮಾಡಬೇಕಂದಾಗ ಇಲ್ಲಿ ಪೇಪರ್ ಓಪನ್ ಅಂತ ಕೊಟ್ಟಿದ್ದೀವಿ, ಆ ಓಪನ್ ಇದನ್ನು ಜಸ್ಟ್ ಪುಲ್ ಮಾಡಿ ಹಿಂಗೆ ಪ್ರೆಸ್ ಮಾಡಿದಾಗ ಇಲ್ಲಿ ಎರಡು ಕಡೆ ಓಪನ್ ಆಗುತ್ತೆ. ಜಸ್ಟ್ ಹಿಂಗೆ ತೆಗೆದು ಆಚೆ ತೆಗಿಬೋದು, ಆಚೆ ತೆಗೆದು. ಇದು ಥರ್ಮಲ್ ರೋಲರ್ ಇರುತ್ತೆ, ಪೇಪರ್ನ ಲೋಡ್ ಮಾಡಬೇಕು ಅಂದಾಗ ಈ ಗ್ರೀನ್ ಸೈಡ್ ಇರೋದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇರಬೇಕು, ಪೇಪರ್ ನಿಮ್ಮ ಫ್ರಂಟ್ ಸೈಡ್ ಡಿಸ್ಪ್ಲೇಲಿ ಕಾಣ್ತಾ ಇರಬೇಕು. ಪೇಪರ್ನ ಲೋಡ್ ಮಾಡಿ ಸ್ವಲ್ಪ ನೀವು ಗ್ರಾಫ್ ತಗೊಳ್ಳೋಕ್ಕೆ ಆಚೆ ಬಿಟ್ಟಿರಬೇಕು. ಮತ್ತು ಎರಡು ಕಡೆ ಈಕ್ವಲಾಗಿ ಪ್ರೆಸ್ ಮಾಡಿದ್ರೆ ಲಾಕ್ ಮಾಡಿದಾಗ ಕ್ಲಿಕ್ ಸೌಂಡ್ ಒಂದು ಬರುತ್ತೆ, ಇದು ಹಾಕಿದರೆ ಲಾಕ್ ಆಗಿರುತ್ತೆ ಅಂತ ಹೇಳಿ. ಹಂಗಾಗಿಲ್ಲ ಅಂದರೆ ನಿಮಗೆ ಇಲ್ಲಿ ಪೇಪರ್ ಈ ಸಿಂಬಲ್ ಬರ್ತಾನೇ ಇರುತ್ತೆ, ಪೇಪರ್ ಡೋರ್ ಲಾಕ್ ಆಗಿಲ್ಲ ಅಂತೇಳಿ. ಮತ್ತು ನೀವು ಪೇಪರ್ನ ಅನ್ಲೋಡ್ ಮಾಡಬೇಕು ಅಂದಾಗ ಮತ್ತೆ ಓಪನ್ ಮಾಡ್ತೀರಾ, ನೀವು ಪೇಪರ್ ತೆಗಿಯೋಕ್ಕಾಗಿಲ್ಲ ಅಂದಾಗ ಇಲ್ಲಿ ಕೆಳಗಿಂದ ನಾವು ಒಂದು ಫಿಂಗರಿಂಗ್ ಕೊಟ್ಟಿರ್ತೀವಿ ಹೋಲು, ನೀವು ಜಸ್ಟ್ ಇನ್ನು ಮೇಲೆ ಪುಷ್ ಮಾಡಿದ್ರೆ ನೀವು ತೆಗಿಬೋದು.
ಅದಕ್ಕೆ ಮಷೀನೆಲ್ಲ ಉಲ್ಟಾ ಮಾಡೋದು ಬೇಕಾಗಿಲ್ಲ. ಆನ್ ಮಾಡಿ, ಆನ್ ಮಾಡಿದಾಗ ನಿಮಗೆ ಮಾನಿಟರ್ ಆನ್ ಆಗಿರೋ ಡಿಸ್ಪ್ಲೇ ಲೈಟ್ ಇಲ್ಲಿ ಇಂಡಿಕೇಷನ್ ಆಗುತ್ತೆ, ಮತ್ತು ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗುತ್ತೆ, ಮತ್ತು ಬ್ಯಾಟ್ರಿಲಿ ರನ್ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ, ಮೂರು ಇಂಡಿಕೇಷನ್ ಬರುತ್ತೆ. ಇದರಲ್ಲಿ ಫ್ರಂಟ್ ಡಿಸ್ಪ್ಲೇ ಗ್ರಾಫ್ ಇದು, ಇದು FHR1, FHR2, ಇದು ಟೋಕೋ, ಇದು ಫೀಟಲ್ ಮಾರ್ಕಿಂಗು. ಇದರಲ್ಲಿ ನಿಮಗೆ FHR1ನಲ್ಲಿ ಸೌಂಡ್ ಏನಾದರೂ ನಿಮ್ಗೆ ಇನ್ಕ್ರೀಸ್ ಮಾಡಬೇಕು, ಅಲಾರಾಮ್ ಸೆಟ್ಟಿಂಗ್ ಚೇಂಜಸ್ ಮಾಡಬೇಕು ಅಂದಾಗ ವಾಲ್ಯೂಮ್ ಪ್ಲಸ್ ಅಂತ ಸ್ಕ್ರಾಲ್ ಬಟನಲ್ಲಿ ಪ್ರೆಸ್ ಮಾಡಿ ಜಾಸ್ತಿ ಆಗುತ್ತೆ ವಾಲ್ಯೂಮು. ಮತ್ತೆ ಕೊಟ್ಟು ಎಕ್ಸಿಟ್ ಕೊಡಿ. ಯಾವುದೇ ಆಪ್ಷನ್ ಸೆಟ್ಟಿಂಗ್ ಮಾಡಬೇಕು ಅಂದರೆ ಸ್ಕ್ರಾಲಿಂಗ್ ಬಟನ್ ಇದೆ, ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ, ಎಲ್ಲೋ ಲೈಟ್ ಎಲ್ಲೆಲ್ಲಿ ಇಂಡಿಕೇಷನ್ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಸೆಟ್ಟಿಂಗ್ ಚೇಂಜಸ್ ಆಗುತ್ತೆ. ಮತ್ತು ಅದೇ ಥರ ಟೋಕೋ ಬೇಸ್ ಏನಾದರೂ ನೀವು ಸೆಟ್ ಮಾಡಬೇಕು, ನಿಮಗೆ ಸ್ಟಾರ್ಟಿಂಗ್ ಸೆಟ್ಟು ಟೋಕೋ ಬೇಸ್ ಅಂದಾಗ 0, 5, 10, 15, 20 ಇಷ್ಟರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಪೇಷೆಂಟ್ ಹೊಸದಾಗಿ ಸ್ಟಾರ್ಟ್ ಮಾಡೋಂಗಿರೋ ಇಲ್ಲಿ ನೋಡಿ 0, 20, 5, 10, 50ವರೆಗೂ ಇಲ್ಲಿ ನೀವು ಇನ್ಕ್ರೀಸ್ ಮಾಡ್ಬೋದು. ಅಂದರೆ 20 ಅಂದರೆ 20ಯಿಂದ 0 ಬೇಸ್ ಟೋಕೋ ಬೇಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಫೀಟಲ್ ಮಾರ್ಕಿಂಗಲ್ಲಿ AFM ಫಂಕ್ಷನ್ ಆಫ್ ಆನ್ ಆ್ಯಂಡ್ ಆಫ್ ಇರುತ್ತೆ, ನಿಮ್ಮ ಮ್ಯಾನ್ಯಲ್ ಫಂಕ್ಷನ್ ಯೂಸ್ ಮಾಡ್ಕೋಬೋದು. AFM ಗೇನ್ ಅಂದರೆ ನಿಮ್ಮದೇ ಥರ ನಿಮ್ಗೆ ಏನಾದರೂ 2ಯಿಂದ ಸ್ಟಾರ್ಟ್ ಆಗೋದು ಮತ್ತು 3ಯಿಂದ ಸ್ಟಾರ್ಟ್ ಆಗೋದು ಗೇನ್ ಮಾಡ್ಕೊಳ್ಳೋದು ಸಿಜಿಲ್ ಮಾಡೋ ಥರ ಇದ್ರಲ್ಲಿ ಗೇನ್ ಜಾಸ್ತಿ ಮಾಡ್ಬೋದು. ಮತ್ತು ಪ್ರೋಬ್ಸ್ ಎಲ್ಲ ಒಂದ್ಸತಿ ಕನೆಕ್ಟ್ ಮಾಡೋಣ. ನೀವು ಮಷಿನ್ನ ಆನ್ ಮಾಡೋಕ್ಕೆ ಮುಂಚೆ ಎಲ್ಲ ಪ್ರೋಬ್ಸು ಕನೆಕ್ಟ್ ಆಗಿರಬೇಕು. ಮಷಿನ್ ಆನ್ ಮಾಡೋಕ್ಕೆ ಮುಂಚೆ ಕನೆಕ್ಟ್ ಆಗಿದ್ರೇ ನಿಮಗೆ FHR ವರ್ಕ್ ಆಗುತ್ತೆ, ಸೌಂಡ್ ಕೇಳುತ್ತೆ. ಆನ್ ಮಾಡೋಕ್ಕೆ ಮುಂಚೆ ಕನೆಕ್ಟ್ ಮಾಡದೆ ನೀವು ಆನ್ ಮಾಡಿದ್ರೆ FHR ಸೌಂಡು ಕೇಳಲ್ಲ, ಮತ್ತೆ ಕನೆಕ್ಟ್ ಮಾಡಿದಾಗ FHR ಸೌಂಡು ಕೇಳಲ್ಲ, ಟೋಕೋ ಇದು FHR ರೀಡಿಂಗ್ಸು ನಿಮಗೆ ಡಿಸ್ಪ್ಲೇದಲ್ಲಿ ಬರೋದಿಲ್ಲ. ಅದಕ್ಕೆ ಮುಂಚೆ ನೀವು ಪ್ರಾಪರಾಗಿ ಕನೆಕ್ಟ್ ಮಾಡಿರಬೇಕು. ಈಗ ಆನ್ ಆಗಿದೆ, ಇಲ್ಲಿ FHR1 ಅಂತ ಇಂಡಿಕೇಷನ್ ಆಗ್ತಾಯಿದೆ. ನೀವು ವಾಲ್ಯೂಮ್ ಏನಾದರೂ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. FHR ಪ್ರೂಫ್ ಸೌಂಡ್ ನೋಡಿ, ಸೌಂಡ್ ಬಂದರೆ FHR ಕನೆಕ್ಟ್ ಆಗಿದೆ ಅಂತ. ನೀವು ಮಗು ಬೇಬಿ ಹಾರ್ಟ್ ಹತ್ರ ಇಟ್ಟರೆ ನಿಮಗೆ ಇಲ್ಲಿ ರೀಡಿಂಗ್ ತಗೊಳುತ್ತೆ. ನಾನು ಜಸ್ಟ್ ಡೆಮೋ ತೋರಿಸ್ತೀನಿ ಅಂದ್ಕೊಳ್ಳಿ, ಈ ಹೊಟ್ಟೆ ಮೇಲೆ ಇಲ್ಲಿ ಇಡ್ತೀರಾ, ಬಟ್ ಹೊಟ್ಟೆ ಮೇಲೆ ಇಟ್ಟಾಗ ಬಟ್ ಆ ಮಗು ಹಾರ್ಟ್ ಎಲ್ಲಿದೆ ಅಂದರೆ ಬೇಬಿ ಮೂಮೆಂಟ್ ಯಾವ ಕಡೆ ಆಗಿದೆ, ಹಾರ್ಟ್ ಎಲ್ಲಿದೆ ಅಂತೇಳಿ ನೀವು ಜೆಲ್ಲು ಅಪ್ಲೈ ಮಾಡ್ತೀರಾ, ಆ ಹೊಟ್ಟೆ ಮೇಲೆ ಜೆಲ್ ಅಪ್ಲೈ ಮಾಡ್ತೀರಾ. ಮಾಡಿಬಿಟ್ಟು ನೀ ಪ್ರೋಬ್ನ ಆ ಹೊಟ್ಟೆ ಮೇಲೆ ಹಿಂಗೆ ಮೂವ್ ಮಾಡಿ, ಮೂವ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಹಾರ್ಟ್ ಮಗುದು ಪೊಸಿಷನ್ ಯಾವ ಕಡೆ ಇರುತ್ತೆ ಅಲ್ಲಿ ಹಾರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ. ಹಾರ್ಟ್ ಬಿಟ್ಟು ಜಾಸ್ತಿ ಆದಾಗ ಹಾರ್ಟ್ ನಿಮಗೆ ಹಾರ್ಟ್ ರೇಟ್ ಜಾಸ್ತಿ ಆಗೋದಾಗ ನೀವು ಅಲ್ಲಿ ಪ್ಲೇಸ್ ಮಾಡ್ತೀರಾ. ಪ್ಲೇಸ್ ಮಾಡಿದಾಗ ನೀವು ಇಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಬೀಟ್ ಆಗ್ತಾ ಇರುತ್ತೆ. ಅದೇನಂದರೆ ಮಗುದು ಹಾರ್ಟ್ ಬೀಟ್ ಸೌಂಡು, ನಾನು ಜಸ್ಟು ಡೆಮೋ ತೋರಿಸ್ತಾ ಇದ್ದೀನಿ. ನೀವು ಹೊಟ್ಟೆ ಮೇಲೆ ಇಟ್ಟರೆ ಮಗು ಹಾರ್ಟ್ ಬೀಟ್ ಸೌಂಡು ಇದೇ ಥರ ಬರುತ್ತೆ. ಇಲ್ಲಿ ಜಾಸ್ತಿ ಆದರೆ ಮಗು ಹಾರ್ಟ್ ಬೀಟ್ ಲೆವೆಲ್ ಹೈ ಆಗಿದೆ ಅಂಥೇಳಿ, ಇಲ್ಲಿ ಕಡಿಮೆ ಬಂದರೆ ಮಗು ಹಾರ್ಟ್ ಬೀಟ್ ಲೆವೆಲ್ ಕಡಿಮೆ ಆಗಿದೆ ಅಂಥೇಳಿ. ಈ ಗ್ರೀನ್ ಇಂಡಿಕೇಷನ್ ಒಳಗಡೆ ಬರೋದೇ ನಿಮಗೆ ಮಗು ಪ್ರಾಪರ್ ಹಾರ್ಟ್ ರೇಟ್ ಚೆನ್ನಾಗಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನೋಡೋಕ್ಕಾಗೋದು. ಇದು ಈ ಥರ ಎಲ್ಲೋ ಬ್ಲಿಂಕ್ ಆದರೆ ಹಾರ್ಟ್ ರೇಟ್ ಲೋ ಆಗ್ತಾ ಇದೆ ಅಂತ. ಈ ಥರ ಆದಾಗ ನೀವು ಖಂಡಿತ ಅವ್ರಿಗೆ ನೀವು ಡೆವಲಪ್ ಮಾಡಬೇಕು. ಮಾಡಾದ ತಕ್ಷಣ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಪ್ರಿಂಟ್ ಬಟನ್ ಪ್ರೆಸ್ ಮಾಡ್ತೀರಾ, ಪ್ರಿಂಟ್ ಸ್ಟಾರ್ಟ್ ಆಗಿದೆ.
1195 ಸೆಕೆಂಡ್ಸ್ ಮೀನ್ಸ್ 20 ಮಿನಿಟ್ಸ್ ಪೇಷಂಟದು ರೆಕಾರ್ಡ್ ತೆಗೀತಾ ಇರುತ್ತೆ. ನೀವು ಮಾಡ್ತಾ ಇದ್ರೆ ಪ್ರಿಂಟ್ ಔಟ್ ಆಗ್ತಾ ಇರುತ್ತೆ. ಅಂದರೆ ಟೋಕೋ ಪ್ರೋಬ್ ಅಂತೀವಿ. ಈ ಕಾಂಟ್ರಾಕ್ಷನ್ ಪ್ರೋಬ್ ಏನಂದರೆ ಬೇಬಿ ಮೂಮೆಂಟ್ ಆಗ್ತಾ ಇರುವಾಗ ಈ ಕಾಂಟ್ರಾಕ್ಷನ್ನು ಎಷ್ಟು ಮೂಮೆಂಟ್ ಆಗ್ತಾ ಇದೆ ಅನ್ನೋದು ನಿಮಗೆ ಇಲ್ಲಿ ತೋರಿಸುತ್ತೆ. ಜಸ್ಟ್ ನೀವು ಬೇಬಿ ಹೊಟ್ಟೆ ಮೇಲೆ ಹಿಂಗೆ ಇಟ್ಟರೆ ಸಾಕು. ಹಿಂಗೆ ನೀವು ಜಸ್ಟ್ ಈ ಕಾಂಟ್ರಾಕ್ಷನ್ ಪ್ರೋಬ್ನ ಹಿಂಗೆ ಇಟ್ಟರೆ ಬೇಬಿ ಮೂಮೆಂಟ್ ಏನಾಗ್ತಾ ಇದೆ ಎಷ್ಟು ಅನ್ನೋದು ಇದ್ರ ಟೋಕೋ ಪ್ರೋಬಲ್ಲಿ ನಿಮಗೆ ಕಾಣಿಸುತ್ತೆ. ವಾಕಿಂಗ್ ಪ್ರೋಬ್ ಏನಂದರೆ ಬೇಬಿ ಏನಾದರೂ ಕಾಲು ಆ್ಯಕ್ಷನ್ ಮೂಮೆಂಟ್ ಆಗ್ತಾ ಇದೆ, ಕಾಲು ಒದಿತಾ ಇದ್ದಾಗ ನೀವು ಏನು ಮಾಡ್ತೀರಾ, ಪೇಷಂಟ್ ಕಡೆ ಇದನ್ನು ಕೊಟ್ಟಿರ್ತೀರಾ. ಪೇಷಂಟು ಮೂಮೆಂಟ್ ಮಾಡಿದೆ ಬೇಬಿ ಅಂದಾಗ ಕ್ಲಿಕ್ ಮಾಡ್ತಾರೆ, ಇಲ್ಲಿ ರೆಡ್ ಇಂಡಿಕೇಷನ್ ಬರುತ್ತೆ. ಇಲ್ಲ ನೀವೇ ನೀವು ಯಾರು ಚೆಕ್ ಮಾಡ್ತಾ ಇದ್ದೀರಾ ಅವರೇ ನಿಮ್ಗೆ ಗೊತ್ತಾದರೆ ಪೇಷಂಟ್ ಮಾರ್ಕಿಂಗ್ ಮಾಡಿಲ್ಲ ಅಂದಾಗ ಇಲ್ಲಿ ಸಿಸ್ಟಮಲ್ಲಿ ಮಾರ್ಕ್ ಅಂತ ಇದೆ, ನೀವು ಕೊಟ್ಟರೆ ಇಲ್ಲಿ ಮಾರ್ಕ್ ಗ್ರೀನ್ ಇಂಡಿಕೇಷನ್ ಬರುತ್ತೆ. ಮಾಡಬೇಕು ಅಂದಾಗ ಸ್ಟಾರ್ಟ್ಗೆ ಹೋದರೆ ಹಾಸ್ಪಿಟಲ್ ನೇಮು, ನಂಬರು, ಬೆಡ್ ನಂಬರು, ನೇಮು, ಡಾಕ್ಟರ್ ಕನ್ಸಲ್ಟೆಂಟ್ ಬೈ, ಪೇಷಂಟ್ ಟೈಪ್ ಯಾವುದು, ಅಡಲ್ಟ್ ಪೀಡಿಯಾಟ್ರಿಕಾ ನಿಯೋನಟಲ್ ಅಂತೇಳಿ ನಮ್ಮ ನಾರ್ಮಲಿ ಅಡಲ್ಟ್ ಇರೋದು. ಇದಾದಮೇಲೆ ಎಲ್ಲ ಕೊಟ್ಟು ನಾವು ನಾರ್ಮಲಿ ಓಕೆ ಕೊಟ್ಟಿವಿ. ನೆಕ್ಸ್ಟ್ ಪೇಷಂಟ್ಗೆ ನ್ಯೂ ಪೇಷಂಟ್ ಅಂತ ಕೊಡ್ತೀವಿ. ಮತ್ತು ಸ್ಟಾರ್ಟ್ ಅಂತ ಕೊಟ್ಟರೆ ಅದು ರಿಟರ್ನ್ ಆಗುತ್ತೆ, ಇದನ್ನು ಓಕೆ ಕೊಡಬೇಕು. ನೆಕ್ಸ್ಟು ಸೈಲೆನ್ಸ್ ಅಂದರೆ ಈಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಅಲಾರಾಮ್ ಬರ್ತಾ ಇದ್ದಾಗ ನೀವು ಅಲಾರಾಮ್ನ ಪಾಸ್ ಮಾಡ್ಬೋದು. ಸೈಲೆನ್ಸ್ ಹಾಕಂತ ಕೊಟ್ಟರೆ 120 ಸೆಕೆಂಡ್ ಸೈಲೆನ್ಸ್ ಆಗಿರುತ್ತೆ, ಅಲಾರಾಮ್ ಬೀಪ್ ಸೌಂಡ್ ಬರಲ್ಲ. ನೆಕ್ಸ್ಟ್ ಆಟೋ ಝೀರೋ ಅಂದರೆ ಸ್ಕ್ರೀನ್ ಫ್ರೀಸ್ ಆಗುತ್ತೆ. ಏನು ಡಿಸ್ಪ್ಲೇ ಬರ್ತಾ ಇದೆ ಆ ಸ್ಕ್ರೀನ್ ಫ್ರೀಸ್ ಆಗುತ್ತೆ ಅದು. ನೆಕ್ಸ್ಟು ಮಾರ್ಕಿಂಗ್ ಆಪ್ಷನ್ನು ಫೀಟಲ್ ಮಾರ್ಕರ್ ಮೂಮೆಂಟದು ಪ್ರಿಂಟು. ನೆಕ್ಸ್ಟು ಚಾನಲ್ ಅಂದರೆ ಚಾನಲ್ 1 ಚಾನಲ್ 2ಗೆ ಚೇಂಜ್ ಆಗುತ್ತೆ. ಇದು NIVP ಅಡ್ವಾನ್ಸ್ ಆಪ್ಷನ್. ಹೋಮ್ ಬಟನ್ ಹೋದಾಗ ನೀವು ಜಸ್ಟ್ ಪ್ರೆಸ್ ಮಾಡಿ ಪ್ರಿಂಟ್ ಸೆಟಪ್ಪಲ್ಲಿ ಇದರಲ್ಲಿ ಪ್ರಿಂಟ್ ಸ್ಪೀಡ್ ಚೇಂಜ್ ಮಾಡಬೇಕು ಅಂದರೆ ಈಗ 1 ಸೆಂಟಿಮೀಟರ್ ಪರ್ ಮಿನಿಟು, 1-2 ಸೆಂಟಿಮೀಟರ್ ಪರ್ ಮಿನಿಟು, 3 ಸೆಂಟಿಮೀಟರ್, ನಿಮಗೆ 1 ಸೆಂಟಿಮೀಟರ್ ಬೇಕು ಅಂದರೆ ಜಸ್ಟ್ ಸ್ಕ್ರಾಲ್ ಮಾಡಿ 1 ಬ್ಲ್ಯಾಕ್ ಇಂಡಿಕೇಷನ್ ಬರ್ತಿರೋದು ಓಕೆ ಅಂತೇಳಿ ಓಕೆ ಕೊಟ್ಟು ಪ್ರಿಂಟ್ ಈಸ್ ನೌ ಪ್ಯಾರಾಮೀಟರ್ ಪ್ರಿಂಟಿಂಗ್ ಅಂತೇಳಿ ಓಕೆ ಕೊಟ್ಟರೆ ಅದು ಎನೇಬಲ್ ಆಗುತ್ತೆ. ಇದು ಫಿಕ್ಸೆಡ್ ಟೈಮ್, ಬೇಕಾದ್ರೆ 10 ಮಿನಿಟ್ಸ್ 20 ಮಿನಿಟ್ಸ್ವರೆಗೂ ನಾವು ಕೊಟ್ಟಿರ್ತೀವಿ, ನೀವು ಚೇಂಜ್ ಮಾಡ್ಕೋಬೋದು. ಇದು ಪ್ರಿಂಟರ್ ಮೋಡ್ ಅಂತೇಳಿ ಫೀಟಲ್ ಮೋಡಲ್ಲಿ ಇರುತ್ತೆ. ನೆಕ್ಸ್ಟು ಪೇಪರ್ ಟೈಪು, ಇದು ಯಾವುದೇ ಕಾರಣಕ್ಕೂ 50 BPM to 210 BPM ಇರಬಾರ್ದು, 30 to 240 BPM Type 2 ಅಲ್ಲಿ ಚೇಂಜ್ ಆಗಿರಬೇಕು. ಏನಾದರೂ ಡಿಫಾಲ್ಟಾಗಿ ಚೇಂಜ್ ಆಗಿದ್ರೆ ಇದನ್ನು ನೋಡ್ಸತ್ತಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಈ ಪ್ರಿಂಟ್ ಏನು ಮೇಲ್ಗಡೆ ಬರ್ತಾ ಇದೆಯೋ ಡಿಸ್ಪ್ಲೇ ಕರೆಕ್ಟಾಗಿ ಕಾಣುತ್ತೆ, ಬಟ್ ಗ್ರಾಫಲ್ಲಿ ಪ್ರಿಂಟಲ್ಲಿ ನಿಮಗೆ ಗ್ರಾಫ್ ಪ್ರಿಂಟ್ ಬಂದು ಕೆಳಗಡೆ ಬರುತ್ತೆ. ಅದೇನಕ್ಕೆ ಅಂದರೆ ಪೇಪರ್ ಸೈಜ್ ಬೇರೆ ಆಗಿದೆ ಅಂತ ಇಲ್ಲಿ ಕಾಣಿಸುತ್ತೆ. ಇದೇನಕ್ಕೆ ಅಂದರೆ ಇಲ್ಲಿ 30 to 240 BPM ನಾವು ಗ್ರಾಫಲ್ಲಿ ಕೊಟ್ಟಿರೋದು, ಇಲ್ಲಿ 50 to 210 BPM ಅಂದರೆ ನಿಮಗೆ ಮೇಲ್ ಹೋಗುತ್ತೆ ಗ್ರಾಫು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇದು ನಾವು ಕೊಡ್ತೀವಿ. ಇದು 2 ಫಾರ್ಮೆಟ್ ಇರುತ್ತೆ, ಒಂದು ಗ್ರಾಫ್ ವ್ಯೂ ಆ್ಯಂಡ್ ಇನ್ನೊಂದು ಡಿಜಿಟಲ್ ವ್ಯೂ. ಇದು ಟೂಲ್ಸ್ ಅಂತ ಇರುತ್ತೆ, ಟೂಲ್ಸಲ್ಲಿ ನಿಮಗೆ ಡ್ರಗ್ ಕ್ಯಾಲ್ಕುಲೇಟರು, ಏನೋ ಡ್ರಗ್ಸ್ ಎಡಿಟ್ ಮಾಡಬೇಕಂದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡ್ಬೋದು ಆಪ್ಷನ್, ಕ್ಯಾಲ್ಕುಲೇಟರ್ ಆಪ್ಷನ್ ಥರ ಇದು. ಇದು ನರ್ಸ್ ಕಾಲ್ ಆಪ್ಷನ್ ಇರುತ್ತೆ, ಸ್ಟಾಪ್ ವಾಚು, ಫಾಂಟ್ ಸೆಟಪ್ಪು, ಸ್ಕ್ರೀನ್ ಫಾಂಟು ಚೇಂಜ್ ಮಾಡ್ಕೋಬೋದು, ಚಿಕ್ಕದು ದೊಡ್ಡದು ಆಗುತ್ತೆ, ಬ್ಯಾಕ್ಗ್ರೌಂಡ್ ಗ್ರೀನ್ ಆಗುತ್ತೆ, ಮತ್ತು ಆರೆಂಜ್ ಅಂದರೆ ಬ್ಯಾಕ್ಗ್ರೌಂಡ್ ಆರೆಂಜ್ ಆಗುತ್ತೆ, ಬ್ಲೂ ಅಂತ ಕೊಟ್ಟರೆ ಬ್ಲೂ ಆಗುತ್ತೆ, ನಾರ್ಮಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್. ಎಕ್ಸಿಟ್. ಈಗ ಪೇಷಂಟ್ ರೆಕಾರ್ಡ್ ಏನಾದರೂ ಸ್ಟೋರೇಜ್ ಆಗಿದೆ ವ್ಯೂ ಮಾಡೋದಕ್ಕೆ ಸ್ಟೋರೇಜ್ ಆಗಿದೆ ಇಲ್ಲಿ ನೋಡ್ಬೋದು. ಆಲ್ರೆಡಿ ಪ್ರೀವಿಯಸ್ ನೋಡಿರೋದು ಬರ್ತಾ ಇದೆ ನೋಡಿ, ಆಚೆ ಆಗ ಫಸ್ಟ್ ಆಗಿದೆಯಲ್ಲ ಅದು. ನೆಕ್ಸ್ಟು ಪೇಷಂಟ್ ರಿವ್ಯೂ ಮಾಡಬೇಕು,
ट्रेंड रिव्यू अंदरे निम्गे ई तरह ऑप्शन अल्ली तोरिसुत्ते ट्रेंड अल्ली तोरिसुत्ते FHR 1 FHR 2 UC नेक्स्ट पेज ಇದು ಟೇಬಲ್ ಯಾವ ಟೈಮ್ಗೆ ಏನಾದರೂ ಇಂಟರ್ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಇಲ್ಲಿ ಇಂಡಿಕೇಶನ್ ಮಾಡಿರುತ್ತೆ ಈ ಡೇಟ್ ಟೈಮಲ್ಲಿ ಆಗಿದೆ ನೆಕ್ಸ್ಟ್ ಫೀಟಲ್ ರಿವ್ಯೂ ಫೀಟಲ್ ರಿವ್ಯೂ ಅಂದರೆ ನೀವು ಜಸ್ಟ್ ಪ್ರೀವಿಯಸ್ಲಿ ಏನು ತೆಗೆದಿರ್ತೀರಾ ನೆಕ್ಸ್ಟ್ ಪೇಜು ಪ್ರೀವಿಯಸ್ನ ಪ್ರಿವ್ಯೂ ಮಾಡಿ ನೋಡಬೇಕು ಅಂದಾಗ ಇದರಲ್ಲಿ ನೋಡ್ಬೋದು ಇದು ಪ್ರಿವ್ಯೂ ಇದನ್ನು ನೀವು ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟು ಬರುತ್ತೆ ಪ್ರಿಂಟ್ ಆಪ್ಷನ್ ಇರುತ್ತೆ ಡೈರೆಕ್ಟ್ ಪ್ರಿಂಟ್ ಬರುತ್ತೆ ಫ್ರೀಸ್ ಆಪ್ಷನ್ನು ಸ್ಕ್ರೀನ್ ಫ್ರೀಸ್ ಆಗಿ ಸೇವ್ ಆಗಿರುತ್ತೆ